ಹುಣ್ಣಿಮೆಯ ಚಂದ್ರ ಎಷ್ಟು ಶುಭ್ರವಾದ ಪ್ರಕಾಶವಾದ ತಂಪಾದ ಆನಂದದ ಬೆಳದಿಂಗಳನ್ನು ಮನುಷ್ಯರಿಗೆ ನೀಡೋದಷ್ಟೇ ಅಲ್ಲ, ಹರಿಯುವ ಸಮುದ್ರದ ತೆರೆಗಳಿಗೂ ನೀಡ್ತಾನಲ್ಲ. ಚಂದ್ರನೋಪಾದಿಯಲ್ಲಿ ಸಿಸು ಬಸವ ಬೆಳೀತಾ 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 ಹೊರಟು ಬಾಲ್ಯಕಾಲದೊಳ್ ಅಕ್ಕರೆಯ ವಿದ್ಯಮಂ ಕಲಿಸದಿರ್ದೊಡೆ ಕೊಲಿಪಮ್ಮಂದ ಹರಿಯರ ಬಸವರಾಜ ದೇವರ ರಗಳೆಯಲ್ಲಿ. ಮಕ್ಕಳಿಗೆ ಚಿಕ್ಕವರಾಗಿರುವ ಕಾಲಕ್ಕೆ ಯೋಗ್ಯ ಸಂಸ್ಕಾರವನ್ನ ತಿಳುವಳಿಕೆಯನ್ನ ಕೊಡೋದು. ಕೂಸ ಭೂಮಿಗೆ ಬಂದ ಮೇಲೆ ಕೂಸು ಯಾವಾಗ ತಾಯಿಯ ಹಾಲು ಅಮೃತಕ್ಕೆ ಸಮಾನವಾಗಿರುವಂತ ಹಾಲು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತದಲ್ಲ, ಹಾಲು ಕುಡಿಯೋದರಿಂದ ಹಿಡ್ಕೊಂಡು ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗುವವರೆಗೂ ತಂದೆ ತಾಯಿಗಳು ಮನೆಯಲ್ಲಿ ಮಕ್ಕಳಿಗೆ ಯೋಗ್ಯ ಸಂಸ್ಕಾರವನ್ನ ತಿಳುವಳಿಕೆಯನ್ನ ಜ್ಞಾನವನ್ನ ತಲೆಯೊಳಗೆ ತುಂಬಬೇಕು. ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಶಿವಾಜಿ ಕೂಸಾಗಿರುವ ಕಾಲಕ್ಕೆ ಹಾಲು ಕುಡಿಸ್ತಿದ್ಲು. ಏನು ಕುಡಿಸ್ತಿದ್ಲು, ಏನು ಅನ್ಕೊಂತ ಕುಡಿಸ್ತಿದ್ಲು, ಹಾಲು ಕುಡಿಸ್ತಿದ್ಲಲ್ಲ, ಸೆರಗ ಮುಚ್ಚಿ ಹಾಲು ಕುಡಿಸೋ ಕಾಲಕ್ಕೆ ಮನದೊಳಗೆ ಆಲೋಚನೆ ಮಾಡ್ತಿದ್ಲು, ಮುಂದಿನ ದಿನಮಾನಗಳಲ್ಲಿ ನನ್ನ ಮಗ ಬಾಲಕ ಶಿಶು ಶಿವಾಜಿ ಬೆಳೆದ ಮೇಲೆ ವೀರನಾಗಿ ಧೀರನಾಗಿ ಶೂರನಾಗಿ ಧೈರ್ಯವಂತನಾಗಿ ಎದುರಾಳಿಗಳ ಹುಟ್ಟನ್ನೇ ಅಡಗಿಸುವಂತಹ ಎದೆಯನ್ನೇ ನಡುಗಿಸುವಂತಹ ಪರಾಕ್ರಮಶಾಲಿ ನನ್ನ ಮಗ ಆಗಬೇಕು ಅಂತ ಮನಸ್ಸಿನೊಳಗೆ ಅನ್ಕೊಂತ ಕುಡಿಸ್ತೆ. ಹೀಗೆ ದಿವಸ ನಡೆದಿತ್ತು. ಒಂದು ದಿವಸ ಜೀಜಾವಾಯಿ ಅನಾರೋಗ್ಯದ ಕಾರಣದಿಂದ ತಮ್ಮಪ್ಪನನ್ನ ತನ್ನ ಅರಮನೆಯಲ್ಲಿ ತಂದು ಇಟ್ಟುಕೊಂಡು ಉಪಚಾರ ಮಾಡ್ತಿದ್ದ. ಕೊಟ್ಟ ಮನೆಗೆ ಹೋಗಿರುವಂತ ಹೆಣ್ಣು ಮಕ್ಕಳಾಗಲಿ ಮದುವೆಯಾಗಿರುವಂತ ಗಂಡು ಮಕ್ಕಳಾಗಲಿ ಇಬ್ಬರಿಗೂ ಜನ್ಮದಾತರನ್ನ ತಂದೆ ತಾಯಿಯನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಅದ ಮಾಡಬೇಕು. ತಮ್ಮಪ್ಪನ ಕರ್ಕೊಂಬಂದು ತನ್ನ ಅರಮನೆಗಳಿಗೆ ಇಟ್ಟುಕೊಂಡು ರೋಗ ಆವರಿಸಿದ ಕಾರಣಕ್ಕಾಗಿ ತಂದೆಗೆ ಔಷಧಿಯನ್ನ ಕೊಡೋದಕ್ಕ ಶಿವಾಜಿನ ತೊಟ್ಟಿಲಲ್ಲಿ ಹಾಕಿ ದೊಡ್ಡ ಅರಮನೆ ಒಂದು ಮೂಲಿಯೊಳಗೆ ಒಂದು ಕೋಣೆ, ಆ ಕೋಣೆಯೊಳಗೆ ಅವರ ಅಪ್ಪನಿಗೆಲ್ಲ ವ್ಯವಸ್ಥೆ ಮಾಡಿದ್ದು. ಔಷಧಿಯನ್ನು ಕೊಡಬೇಕಾಗಿರುವ ಸಮಯ ಆತಲ್ಲ, ಕೂಸಿಗೆ ಹಾಲು ಕುಡಿಸಿ ತೊಟ್ಟಿಲ್ದೊಳಗೆ ಹಾಕಿ ತೂಗಿದ್ಲು. ಶಿವಾಜಿ ಕೂಸು ಮಲ್ಕೊಂಡಿತ್ತು. ಹೋಗಿ ಅವ್ರ ಅಪ್ಪಗೇನು ವ್ಯವಸ್ಥೆ ಮಾಡಬೇಕು ಜೀಜಾಬಾಯಿ ರಾಣಿ, ಔಷಧ ಉಪಚಾರ ಎಲ್ಲ ಮಾಡಿ ಬರೋದ್ರೊಳಗೆ ಸ್ವಲ್ಪ ತಡ ಆತು. ಅರಮನೆಯೊಳಗೆ ದಾಸಿ ಕೆಲಸ ಮಾಡ್ತಿದ್ಲು. ದಾಸಿ ಕಸ ಗುಡಿಸೋದು ಇತ್ಯಾದಿ ಕೆಲಸ ಏನಿತ್ತು ಅರಮನೆಯೊಳಗೆಲ್ಲ ಮಾಡ್ತಿದ್ಲಲ್ಲ, ಜೀಜಾಬಾಯಿ ಅವರ ಅಪ್ಪನಿಗೆ ಔಷಧ ಉಪಚಾರವನ್ನ ಮಾಡಿ ತಿರುಗಿ ಬರುವುದರೊಳಗೆ ತೊಟ್ಟಲದೊಳಗೆ ಕೂಸು ಅಳಾಕತ್ತಿತ್ತು. ಶಿವಾಜಿ ಕೂಸ ಅಳಾಕತ್ತಿತ್ತು. ಕೆಲಸ ಮಾಡುವ ದಾಸಿಯು ಕೂಸಿನ ತಾಯಿ. ಅವಳು ಮನೆಯೊಳಗೆ ಶಿವಾಜಿ ಮಹಾರಾಜನ ಸ್ವಲ್ಪ ಹೆಚ್ಚು ಕಡಿಮೆ ತಿಂಗಳ ಒಪ್ಪತ್ತಿನೊಳಗೆ ಹೆಚ್ಚು ಕಡಿಮೆ ಇರುವಂತ ಕೂಸಿನ ಮನೆಯಾಗ ಬಿಟ್ಟು ಕೆಲಸಕ್ಕೆ ಬಂದಿತ್ತು ದಾಸಿ. ಕೂಸು ಅಳಾಕತ್ತಿದ ತಕ್ಷಣನೇ
ಅವಳೂ ಕೂಸಿನ ತಾಯಿ, ಜೀಜಾಬಾಯಿನೂ ಕೂಸಿನ ತಾಯಿಯಲ್ಲ. ತೊಟ್ಟಲದೊಳಗೆ ಅಳು ಕೂಸಿನ ಎತ್ತಗೊಂಡು ಅಲ್ಲೇ ತೊಟ್ಟಲ ಬಲ್ಲಿ ಕೆಳಗೆ ಕುತ್ಕೊಂಡು ಶರಗ ಮುಚ್ಚಿ ಹಾಲು ಕುಡಿಸಾಕ. ಅವಳ ಭಾವನೆಗಳೇ ಬೇರೆ, ಇವಳ ಭಾವನೆಗಳೇ ಬೇರೆ. ಜೀಜಾಬಾಯಿಯ ಭಾವನೆಗಳು ವಿಚಾರಗಳು ಬೇರೆ, ದಾಸಿಯ ಭಾವನೆಗಳು ವಿಚಾರಗಳು ಬೇರೆ. ದಾಸಿ ಕೆಳಹಂತದೊಳಗಿರುವಂತಾಕಿ, ಜೀಜಾಬಾಯಿ ಧೈರ್ಯ ಸ್ಥೈರ್ಯಕ್ಕ ಹೆಸರುವಾಸಿಯಾಗಿರುವಂಥವಳು. ಸ್ತ್ರೀಯರಲ್ಲಿ, ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿರುವಂಥ ಧೈರ್ಯವನ್ನು ಭಗವಂತ ಕೊಟ್ಟಿರುತ್ತಾನೆ. ಅದು ಯಾಕೋ ಏನೋ, ಬಹುಶಃ ಅದರ ಅರ್ಥ ಶಕ್ತಿ ಮಾತೆಯ ಪ್ರತಿರೂಪ, ದೇವಿಯ ಪ್ರತಿರೂಪ, ಆದಿಶಕ್ತಿಯ ಪ್ರತಿರೂಪ. ಅವಳೂ ದುಷ್ಟರಕ್ಕಸರನ್ನು ಸಂಹಾರ ಮಾಡಿಲ್ಲಲ್ಲ, ಆ ಕಾರಣಕ್ಕಾಗಿಯೇ ಸಮಸ್ತ ತಾಯಂದಿರಲ್ಲಿ, ಸ್ತ್ರೀಯರಲ್ಲಿ ವಿಶೇಷವಾಗಿರುವಂತಹ ಧೈರ್ಯ ಇದೆ. ಧೈರ್ಯ ಅದ. ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಮೊದಲಿನ ದಿನಮಾನಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರುವಂತಹ ಬೆಳಗಾವಿ ಜಿಲ್ಲೆಯ ಸಮೀಪದಲ್ಲಿರೋ ಬೆಳವಡಿ ಮಲ್ಲಮಾಂಬೆ, ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ವದಲ್ಲಿ ಸ್ವಾತಂತ್ರ್ಯವನ್ನು ಹೆಂಗೆ ಪಡೆದುಕೊಳ್ಳಬೇಕು, ಹೆಂಗೆ ದಕ್ಕಿಸಿಕೊಳ್ಳಬೇಕನ್ನೋದಕ್ಕಾಗಿ ಪ್ರಪ್ರಥಮವಾಗಿ ಬೆಳವಡಿ ಮಲ್ಲಮ್ಮ ಸೈನ್ಯವನ್ನು ಕಟ್ಟಿರುವಂಥವಳು ಈ ಭಾರತ ದೇಶದೊಳಗೆ. ಬೆಳವಡಿ ಮಲ್ಲಮ್ಮ ಅಷ್ಟು ಧೈರ್ಯವಂತಳು. ಕೂಸಿನ ತಾಯಿ ದಾಸಿ ಹಾಲು ಕುಡಿಸಿದ್ಲು, ಜೀಜಾಬಾಯಿಯ ಧೈರ್ಯ ಸ್ಥೈರ್ಯದ ವಿಚಾರಗಳ ಬೇರೆ, ದಾಸಿಯ ವಿಚಾರಗಳ ಬೇರೆ. ದಾಸಿ ಶರಗ ಮುಚ್ಚಿ ಹಾಲು ಕುಡಿಸುವಂತ ಭಾವನಾ ಪ್ರಪಂಚಕ್ಕೆ ಇಳಿದು ಬಿಟ್ಲಲ್ಲ, ಭಾವ ಪರವಶಳಾಗಿ ಬಿಟ್ಲು. ಏನು ತನ್ನ ಮಗನಿಗೆ ಹಾಲು ಕುಡಿಸಾಕತ್ತೀನಿ ಅಂತ ಕಲ್ಪನಾ ಮಾಡಿಕೊಂಡ್ಲು, ಏನೋ ಏನು ಅನ್ಕೊಂಡ್ಲು ಮನಸ್ಸಿನೊಳಗೆ, ನನ್ನ ಮಗ ತಗ್ಗಿ ಬಗ್ಗಿ ನಡೀಲಿ, ನಾಲ್ಕು ಮಂದಿಯೊಳಗೆ ತಗ್ಗಿ ಬಗ್ಗಿ ನಡೀಲಿ, ವಿನಯವಂತನಾಗಿ ಇರಲಿ. ಹಿಂಗೆ ತನ್ನ ಕಲ್ಪನೆ ಹೆಂಗೆ ಅನ್ಕೋಂತ ಹಾಲು ಕುಡಿಸಿ, ಹಾಲು ಕುಡಿಯಾಕತ್ತಿತ್ತು ಕೂಸು ಶಿವಾಜಿ. ಜೀಜಾಬಾಯಿ ಅವರ ಅಪ್ಪನಿಗೆ ಔಷಧ ಕೊಟ್ಟು ಬಂದ್ಲು, ನೋಡಿಬಿಟ್ಲು. ದಾಸಿ ಕೇಳ್ತಾಳೆ ಜೀಜಾಬಾಯಿ, ಯಾಕ ಕೂಸಿನ ಕರ್ಕೊಂಬಂದಿ ಏನ್? ಇಲ್ರಿ ಮಹಾರಾಣಿ, ಶಿಶು ಶಿವಾಜಿ ತೊಟ್ಟಲದೊಳಗೆ ನೀವು ಆ ಕಡೆ ಹೋದಗಳೇ ಅಳಾಕತ್ತಿ ಬಿಟ್ಟಿತ್ತ, ನಾನು ಕೂಸಿನ ತಾಯಿಯಲ್ಲ, ಹಸಿವೆ ಆಗಿ ಅಳಾಕತ್ತಿದನಂತ ಹಾಲು ಕುಡಿಸಾಕತ್ತೀನಿ. ಥೂ ಛಿ ಮೂರ್ಕಳೆ, ಕೆಡಿಸಿಬಿಟ್ಟು ಎಲ್ಲ ಕೆಲಸ ಅಂದ್ಬಿಟ್ಟು ಸಿಟ್ಟಿಗೇರಿ ಕೂಸಿನ ಕರ್ಕೊಂಡು ಶಿವಾಜಿ ಕೂಸಿನ ಕಸಗೊಂಡು ಪಟ್ಟಿ ಮ್ಯಾಲ ಒತ್ತಿ ಎರಡು ಕಾಲ ಮ್ಯಾಗ ಹಿಡಿದು ಬೆನ್ನು ಬಡದು ಏನೇನೋ ಮಾಡಿ ದಾಸಿಯ ಹಾಲು ಕುಡಿದಿದ್ದೆಲ್ಲವನ್ನ ಕಕ್ಕಿಸಿಬಿಟ್ಲು, ಎಲ್ಲ ಹೊರಗೆ ತೆಗೆದುಬಿಟ್ಲು. ಬೆಳೆದ ಶಿವಾಜಿ ದೊಡ್ಡವನಾದ, ಯುದ್ಧದಲ್ಲಿ ರಾಯಗಡ ಕೋಟೆಯನ್ನು ಗೆಲ್ಲುವ ಪ್ರಸಂಗ, ಯುದ್ಧದಲ್ಲಿ ಒಂದು ಕೋಟೆಯನ್ನು ಗೆಲ್ಲುವಂತಹ ಪ್ರಸಂಗದೊಳಗೆ ಶಿವಾಜಿ ಮಹಾರಾಜ ಎದುರಿಗೆ ಬರುವಂತಹ ಎದುರಾಳಿಗಳಿಗೆ ಅಧೈರ್ಯವಂತನಾಗಿ, ಸಾಹಸದಿಂದ ಮುನ್ನುಗ್ಗದೆ ಅಧೈರ್ಯವಂತನಾಗಿ ಅವರಿಗೆ ಬೆನ್ನು ತೋರಿಸಿ ಸೀದಾ ಓಡಿ ಬಂದ್ಬಿಟ್ಟ. ಸೋಲರಿಯದ ಸರದಾರ ಇತಿಹಾಸದೊಳಗೆ ಬರೀತಾ ಇದ್ದಾರೆ ಶಿವಾಜಿ ಮಹಾರಾಜ್.
ಸದೃಢವಾದ ಸಮಾಜವನ್ನು ಕಟ್ಟೋದಕ್ಕಾಗಿ ಕಂಕಣ ಬದ್ಧನಾಗಿ ನಿಂತಿರುವಂತಹ ಹಿಂದೂ ಸಮಾಜದ ಹಿಂದೂ ಧರ್ಮದ ಅನರ್ಘ್ಯ ಹುಲಿ, ಅನರ್ಘ್ಯ ರತ್ನ. ಯಾರನ್ನ ಎಲ್ಲಿ ಮಟ್ಟ ಹಾಕಬೇಕು, ಯಾರ ಎಲ್ಲಿ ಹುಟ್ಟ ಅಡಗಿಸಬೇಕು, ಯಾರನ್ನು ಯಾವ ಸ್ಥಾನದಲ್ಲಿ ಪಾತಾಳಕ್ಕೆ ತುಳಿಯಬೇಕನ್ನುವಂಥ ಸಮರ್ಥ ಶಕ್ತಿಯನ್ನೇ ಪಡೆದುಕೊಂಡಿರುವಂತಹ ಯೋದ್ಧಾದಾರ. ಓಡಿ ಬಂದ, ಅವ್ವ ಅಂದ. ಯಾಕೋ ಮಗನೇ, ಇಷ್ಟು ಬೇಗನೆ ಯುದ್ಧ ಮುಗಿಯಿತೆ, ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದೆಯಾ? ನೋಡಿಲ್ಲ ಮಗನ್ನ ಜೀಜಾಬಾಯಿ, ನಡಗಾಕತ್ತಿದ್ದ, ಮೈ ತುಂಬ ಮುಕುತ್ತುಂಬ ಬೆವರು ಹನಿ ಇಳಿಯಾಕತ್ತಿದ್ದು. ಬೇಟಾ, ಮಗನಿಗಂತಾಳೆ ಶಿವಾಜಿ ಮಹಾರಾಜ್, ಶಿವಾಜಿ ಮಹಾರಾಜನಿಗಂತಾಳೆ ಮಗಳು ಜೀಜಾಬಾಯಿ, ಕಾಯುವೋ ಬೇಟಾ, ಅಳಾಕತ್ತಿ ಬಿಟ್ಟ. ಏನಾತು ಮಗನೇ, ಯಾಕಳಾಕತ್ತಿ, ಬೆವರು ಬಂದದ, ಕಾಯುವೋ ರಶಾಲ ಕಡತೋಸ್ ಕುಣಿ ಕಾಯಿ ಮಣಾಲಿ ಕಾಯ. ಯಾಕಳಾಕತ್ತಿ, ಬೆವರು ಸುರ್ಯಾಕತ್ತದ, ಏನಾಗ್ಯದೋ ಬೇಟಾ, ಯಾರರ ಏನರ ಅಂದ್ರ ಏನೋ, ಏನಾತು? ಕಣ್ಣೀರು ವರಿಷ್, ಬೆವರು ಶರಿಗಿನಿಂದ ವರಿಷ್ ಅಪ್ಪಿಕೊಂಡು, ವಾತ್ಸಲ್ಯದ ಭಾವದಿಂದ ಮಗನನ್ನು ಅಪ್ಪಿಕೊಂಡ ಜೀಜಾಬಾಯಿ, ಏನಾತು ಬೇಟ, ಬಾಳ ಏನಾತು ಹೇಳು ಮಗನೇ. ಅವ್ವ, ಯಾಕೋ ಯುದ್ಧದೊಳಗೆ ಎದುರಾಳಿಗಳಿಗೆ ಬೆನ್ನು ತೋರಿಸಿ ಓಡಿ ಬರುವಂಗಾತು, ಭಯ ಆತು, ಅಂಜಿಕೆ ಆತು. ಅವಾಗ ತಾಯಿ ಅಂತಾಳೆ, ದಾಸಿ ಕುಡಿಸಿದ ಹಾಲಿನ ಪರಿಣಾಮ ಮಗನೇ ಇದು. ವೀರ ಧೀರ ಸೂರ ಸವ್ಯ ಸಾಚಿ, ಏನೆಲ್ಲ ಆಗಲಂತ ನಾನು ಹಾಲು ಕುಡಿಸ್ತಿದ್ದೆ, ನಿಮ್ಮ ಮಜ್ಜಗ ಔಷಧ ಕೊಟ್ಟು ಬರೋದ್ರೊಳಗ ನೀ ಅಳಾಕತ್ತಿದ್ದಂಥ ತೊಟ್ಟಲದೊಳಗೆ ದಾಸಿ ಕಸ ಗುಡಿಸ್ತಿದ್ಲು, ಅಳುದು ನೋಡಿ ಎತ್ತಕೊಂಡು ತಾನೂ ಕೂಸಿನ ತಾಯಿಯೆಲ್ಲ ಹಾಲು ಕುಡಿಸಾಳ, ನಾಲ್ಕು ಮಂದಿಯೊಳಗೆ ಅಂಜಿ ತಗ್ಗಿ ಬಗ್ಗಿ ನಡೆಯುವಂತಾಗಬೇಕು ನನ್ನ ಶಿಶು ಅನ್ಕೊಂತ ಕುಡಿಸಾಳ, ಅವೆಲ್ಲ ಹಾಲುಗಳನ್ನು ಕಕ್ಕಿಸಿದ್ರು, ವಾಂತಿ ಮಾಡಿ ಹೊರಗೆ ತೆಗೆದ್ರೂ ಸಹಿತ ಬಾಳ ಎಲ್ಲೋ ಸ್ವಲ್ಪ ಉಳಿದಿತ್ತು ಕಾಣ್ತದ, ಅದು ರಕ್ತದೊಳಗೆ ಸೇರಿಕೊಂಡು ಬಿಟ್ಟದ, ಈಗ ಅದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿ ತನಕ ತಂದು ಬಿಟ್ಟದ, ಬೇಟಾ ಬಾಳ ನನ್ನ ಆಶೀರ್ವಾದ ಅದ, ಹೋಗಿ ಗೆದ್ದ ಬಾ ಅಂದ್ಬಿಟ್ಲು. ತಾಯಿ ಆಶೀರ್ವಾದ ಪಡೆದು ಗೆದ್ದುಕೊಂಡು ಆಯುಷ್ಯದುದ್ದಕ್ಕೂ ಎಷ್ಟು ವರ್ಷ ಬದುಕ್ತಾನಲ್ಲ ಮನುಷ್ಯ, ಅಷ್ಟು ವರ್ಷ 50-60 ವರ್ಷ 70-80-90-100-120 ವರ್ಷ ಎಷ್ಟು ವರ್ಷ ಬದುಕ್ತಾನ, ಅಷ್ಟು ವರ್ಷಗಳ ಅವಧಿಯಲ್ಲಿ ಈ 16 ಅಕ್ಷರದ ಒಂದೆರಡು ಮೂರು ಶಬ್ದಗಳನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಏನಾದರಾಗೂ ಆಡಲಿಲ್ಲ ನಮ್ಮ ಗವಾಯಿಗಳು. ಮಲ್ಲಿಕಾರ್ಜುನ್ ಸರ್, ನಮ್ಮ ತಬಲಾಪಟು ಜಗದೀಶ್ ದೇಸಾಯಿ ಕಲ್ಲೂರವ ಸಹಯೋಗದೊಂದಿಗೆ ಹಾಡಲಿಲ್ಲ. ಏನಾದರಾಗೂ ಮೊದಲು ಮಾನವನ, ಇಡೀ ಪ್ರಪಂಚದ ಇಡೀ ಬ್ರಹ್ಮಾಂಡದ ಮಾನವ ಕುಲಕೋಟಿಗೆ ಇದೊಂದು ವಿಶೇಷವಾಗಿರುವಂತಹ ಆಚರಿಸಲೇಬೇಕಾದ ಮಹಾಮಾತು, ಅರ್ಥಾರ್ಥ ಮಹಾಮಂತ್ರ ಅಂದ್ರೂ ಅಡ್ಡಿ ಇಲ್ಲ. ಉದಾಹರಣೆಯನ್ನು ಕೊಟ್ಟು ಹೇಳಿದ್ರವರು, ಬೆಳಗಾವಿ ಜಿಲ್ಲೆಯ ಅಥಣಿಯ ಮೋಟಿಗೆ ಮಠದ ಪ್ರಭು ಚನ್ನಬಸವ ಸ್ವಾಮಿಗಳವರು ಬರೆದಿರುವಂತಹ ವಚನ ಅಥಣೀಶ ಅನ್ನೋ ಕಾವ್ಯನಾಮದಳು. ವೀರ ಆದ್ರೆ ಸಿಂಧೂರು ಲಕ್ಷ್ಮಣಾಗು, ಚಲದೊಳಗೆ ಚಾಲುಕ್ಯನಾಗು, ಭಕ್ತಿಯಲ್ಲಿ ಬಸವನಂತಾಗು,
ಕ್ಷಮೆಯೊಳಗ ಅಹಿಂಸೆಯೊಳಗ ಮಹಾವೀರ ಕ್ರಿಸ್ತ ಮಹಮ್ಮದ್ ಪೈಗಂಬರರಂತಾಗು. ಕಲೆಯಲ್ಲಿ ಮಹಾನ್ ಕಲಾವಿದ ರವಿವರ್ಮನೇ ಆಗು. ಇವರೆಲ್ಲ ರಂಗ ನೀ ಆಗಪ್ಪ, ಇವರೆಲ್ಲ ರಂಗ ನೀ ಆಗು. ಕೊನೆಗೆ ಆಗದೇ ಇದ್ದರೂ ಸಹಿತ, ಕೊನೆಗೆ ಆಗದೇ ಇದ್ದರೂ ಸಹಿತ ಅಥಣೀಶನಲ್ಲಿ ಮೊರೆ ಹೋಗು, ಭಗವಂತನಲ್ಲಿ ಮೊರೆ ಹೋಗು, ಶರಣ ಬಸವನಲ್ಲಿ ಮೊರೆ ಹೋಗಿಬಿಡು. ಶರಣ ಬಸವನಲ್ಲಿ ಶರಣಾಗತಿಯಾಗಿಬಿಡು. ಭಗವಂತನ ಪದತಲದಲ್ಲಿ, ದೇವನ ಪಾದದಲ್ಲಿ, ಶಿವನ ಶಂಕರನ ಪಾದದಲ್ಲಿ, ಗುರುಪಾದದಲ್ಲಿ ಶರಣಾಗತಿಯಾಗಿಬಿಟ್ರೆ ಜನ್ಮವೇ ಸಾರ್ಥಕ ಆಗಿಬಿಡುತ್ತದೆ. ಅಲ್ಲಿ ಶರಣಾಗತನಾಗು. ಟ್ರೂ ಸರೆಂಡರ್ ಯು ಎಟ್ಟಿ ಎನ್ಲಾರ್ಜಿಸ್ ಯುವರ್ ಕೆಪಾಸಿಟಿ. ನಿಜವಾದ ಶರಣಾಗತಿಯ ಭಾವ ಅಲ್ಲಿ ಬರಬೇಕು. ಹಂಗೆ ಬಂತು ಅಂತಂದ್ರೆ ಅಲ್ಲಿ ಯಾವುದೇ ಕಲ್ಮಶ ಹೊಲಸ ಯಾವುದೂ ಇರೋದು. ಭಕ್ತಿಯಲ್ಲಿ ಬಸವಣ್ಣನಾಗು, ಬಲದಲ್ಲಿ ಹನುಮನಂತಾಗು, ದಾನದಲ್ಲಿ ಕರ್ಣನಂತಾಗು. ಶಿವಾಜಿ ಮಹಾರಾಜನಿಗೆ ತಾಯಿ ಹರಕೆ ಕೊಟ್ಟ ಪರಿಣಾಮ, ದಾಸಿಯಂದು ಹಾಲು ಕುಡಿಸಿದ ಕಾರಣಕ್ಕಾಗಿ ಹಾಗಾತು. ಆಶೀರ್ವಾದ ಮಾಡಿದ್ಲು, ಗೆದ್ದುಕೊಂಡು ಬಂದ. ಇದು ಶಿಶುವಾಗಿರುವ ಕಾಲಕ್ಕೆ ಕೊಡಬೇಕಾಗಿರುವಂತಹ ಸಂಸ್ಕಾರ ಕಲಿಸೋ. ನೀ ಹಿಂಗಾಗು ಮಗನೇ, ಏನಾದರಾಗು, ಮೊದಲು ಮಾನವನಾಗು, ಮಾನವನಾಗಿ ಜನಿಸಿ ನಿಜಮಾನವನಾಗು, ನಿಜಮಾನವನಾಗಿ ದಾನಿಯಾಗು, ದಾನಿಯಾಗಿ ಜ್ಞಾನಿಯಾಗು, ಜ್ಞಾನಿಯಾಗಿ ಮೌನಿಯಾಗು, ಮೌನಿಯಾಗಿ ಮುಕ್ತಾತ್ಮನಾಗು, ಮುಕ್ತಾತ್ಮನಾದ ಮೇಲೆ ಪರಾತಪದ ಶರಣ ಬಸವ ದರ್ಶನ ಕೊಡ್ತಾರ. ಮುಕ್ತಾತ್ಮನ ಬೇಕು ಬೇಡೆಂಬ ಭಾವನೆಗಳನ್ನು ತಲೆಯೊಳಗಿಂದ ತೆಗೆದಾಕಿಬಿಟ್ರೆ ಮುಗಿದೋತಪ್ಪ, ಮುಕ್ತರು ಸಾಕನಬೇಕಲ್ಲ. ಎಲ್ಲಿ ಸಾಕನೋ, ಎಲ್ಲಿ ಸಾಕನಿಸ್ತದಪ್ಪ? ಸಾಕನ್ನೋದು ಹೆಂಗ? ಉಗ್ಗಿ ಮಾಡಿದ್ರು ಮನ್ಯಾಗ ಶ್ರಾವಣ ಮಾಸದಾಗ ಶುಕ್ರವಾರ ಪೂಜೆಕ್ಕೆ, ಇದು 10-15 ವರ್ಷದ್ದಿದೆ ಹುಡುಗ, ಮಮ್ಮಿ ಹಸುವಾಗ್ಯದ, ಕಡಿ ಕೂಸಿದು 10-15 ವರ್ಷದ ಕಡಿ ಮಗ ಹಸುವಾಗ್ಯದನ್ನ ಬೇರೆ ಮತ್ತೇನೋ ಮಾಡಿಕೊಟ್ರು. ಆ 15-15 ವರ್ಷದ ಕಡಿ ಕೂಸಿನ ಅಪ್ಪ, ಅವಂಗೆ 75-80, ಅವಂಗೂ ಹಸು ತಡ್ಕೊಳಕ್ಕಾಗಲಿಲ್ಲ. ಏ ನನಗೂ ಹಸುವಾಗ್ಯದನ್ನವ, ಅಯ್ಯ ಇನ್ನ ಪೂಜೆ ಆಗಿಲ್ಲ ಏನಾಗಿಲ್ಲ, ಅವಂಗೆ ಹಸುವಾಗಿ ನಿದ್ದೆ ಬರಾಕೈತಿ. ಮಂದಿ ಉಂಡ ಮ್ಯಾಗ ಹೊಟ್ಟೆ ತುಂಬಿದ್ರೆ ನಿದ್ದೆ ಬರ್ತಿದ್ರೆ ಅವಂಗೆ ಹಸುವಾಗಿ ನಿದ್ದೆ ಬರ್ತಿ. ಮಕ್ಕೊಂಡವ ಅಲ್ಲೇ ಹೊತ್ತಟ್ಟಿ ಪೂಜೆ ಮಾಡಲಿ ಮೂಲ್ಯಾಗ. ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗೀತ, ಮುತ್ತೈದೆಯರು ಅವರು ಎಲ್ಲ ಉಂಡು ಆದರು, ಈಗ ನಿದ್ದೆ ಜೋರ ನಿದ್ದೆಗಣ್ಣ. ಹಂಗೆ ಮನ್ಯಾಗಿದ್ದವರು ರಟ್ಟಿ ಹಿಡಿದು ಎಬಿಸಿ ಅಲ್ಲೇ ಮೂಲ್ಯಾಗ ಕುಂದಿರ್ಸಿ ಪತ್ರೊಳಿ ಇಟ್ಟು, ಪತ್ರೊಳಿ ಬರ್ತಾವಲ್ಲ ಪತ್ರೊಳಿ ಇಟ್ಟು ಹುಗ್ಗಿ ನೀಡಕ್ ಹತ್ತಿದ್ರು. ಹಂಗೆ ನಿದ್ದೆಗಣ್ಣಾಗ ತುಗುಡ್ಸುವಂತ ಹುಗ್ಗಿ ಉಂಡೆ ಉಂಡ ಉಂಡೆ ಉಂಡ ಉಂಡೆ ಉಂಡ. ನೀಡೋರು ಎಷ್ಟು ನೀಡ್ತಾರೆ, ಹುಗ್ಗಿ ಗಡಿಗೆ ಅರ್ಧ ಖಾಲಿ ಆಯ್ತು. ಸಾಕಿನ ಹುಗ್ಗಿ ನೀಡೋದು ಬೇಡ, ಅನ್ನ ಸಾರ ನೀಡಿದ್ರಾತಂತ ಅನ್ನ ಸಾರ ತರಾಕ ಒಳಗೆ ಹೋಗ್ಯಾರ. ಒಳಗೆ ಹೋಗಿ ಬರೋದ್ರೊಳಗೆ ಇವ ಪತ್ರೊಳಿನೂ ತಿಂದು ಬಿಟ್ಟಿದ್ದ. ಮುಂದಿಟ್ಟು ಪತ್ರೊಳಿ
ಹೇಳ್ತೆ ಅಂದ್ಲು, ಅಯ್ಯ ಪತ್ರೊಳಿ, ಅದು ಪತ್ರೊಳಿ ಅನು, ನಾ ಹಪ್ಪಳನ ಮಾಡಿ ತಿನ್ನಿ ಬಿಡ.